ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಮಳೆಯಾಗುತ್ತಿರುವ ಹಿನ್ನೆಲೆ ಜಿಲ್ಲೆಯ ಬಸವನ ಬಾಗೇವಾಡಿ, ಮುದ್ದೇಬಿಹಾಳ, ಕೋಲಾರ, ನಿಡುಗುಂದಿ, ಬಬಲೇಶ್ವರ ತಾಲೂಕುಗಳಲ್ಲಿ ಪುನರ್ವಸು ಮಳೆ ಉತ್ತಮವಾಗಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದಿರಿವೆ. ಕಳೆದ ವರ್ಷ ಮುಂಗಾರು ಸಂದರ್ಭದಲ್ಲಿ ಕೆಲವು ಕಡೆ ಮಳೆಯ ಕೊರತೆ ಉಂಟಾಗಿತ್ತು. ಪ್ರಾರಂಭಿಕ ಕೊರತೆಯಿಂದ ಜನ ಸಂಕಷ್ಟಕ್ಕೀಡಾಗಿದ್ರು. ಈ ಬಾರಿ ಹೆಚ್ಚಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಖುಷಿಯಿಂದಲೇ ಬಿತ್ತನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ರೈತ ಮಹಿಳೆ ಬಸಮ್ಮ ಜೋಳ ಸೇರಿದಂತೆ ವಿವಿಧ ಬಿತ್ತನೆ ಬೀಜ ಹಾಕುವ ಕೆಲಸದಲ್ಲಿ ನಿರತರಾಗಿದ್ದೇವೆ. ಸರ್ಕಾರದಿಂದ ಸಹಾಯ ಸಿಕ್ಕರೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದಿದ್ದಾರೆ. ಪ್ರಗತಿಪರ ರೈತ ಪ್ರಕಾಶ್ ಬೆಲ್ಲದ್, ಈ ಬಾರಿ ಮುಂಗಾರು ಮಳೆ ಉತ್ತಮವಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ರೈತರು ತೊಡಗಿಕೊಂಡಿದ್ದಾರೆ. ನಾವು ಕೂಡ 6-7 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದು, ಇನ್ನೂ 7-8 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡುವುದು ಬಾಕಿ ಇದೆ ಎಂದರು. ಜಂಟಿ ಕೃಷಿ ನಿರ್ದೇಶಕ ರಾಜಶೇಖರ್, ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಬೇಡಿಕೆಗಿಂತ ಹೆಚ್ಚಿನ ದಾಸ್ತಾನು ಇದೆ, ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ. ರೈತರಿಗೆ ಬೇಕಾಗುವ ತೊಗರಿ, ಹತ್ತಿ ಸೇರಿದಂತೆ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಒಟ್ಟಾರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರೈತರು ತೊಗರಿ, ಹತ್ತಿ, ಜೋಳ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಾವು ಪ್ರಕಾಶ್ ಬೆಲ್ಲದ ಅವ್ರು ಮಾತಾಡೋದು, ಪ್ರಗತಿಪರ ರೈತರು. ನಾವು ಬೆಳೆದು ಬಿತ್ತುವಂಥ ಬೆಳೆ ಸದ್ ಮೆಕ್ಕೆಜೋಳ, ಜೋಳ, ತೊಗರಿ, ಸಜ್ಜಿ ಬಿತ್ತನೆ ಮಾಡಕತ್ತೀವಿ. ನಮ್ಮ ದಾವಳಿಗೆ ಹುಬ್ಳಿ ಬರ್ತೈತಿ, ನಮ್ಮ ಸೊಸೈಟಿ ದಾವಳಿಗೆ. ಎಷ್ಟು ಎಕರೆ ಬಿತ್ತನೆ ಮಾಡತ್ತೆ ಈಗ? ನಮ್ಮದು ಒಂದು 6-7 ಎಕರೆ ಬಿತ್ತನೆ ಆಗ್ಯದ್ರಿ. ಏನೋ ಬಿತ್ತುದ ಇನ್ನೊಂದು 7 ಎಕರೆ. ಮಳೆ ಮುಂಗಾರಿ ಮಳೆ ನಮಗೆ ಮಿರ್ಗದ ಮಳೆ ಚಲೋ ಆಗ್ಯದ. ಇದೇ ಹಿಂಗೆ ಹಾಕೋತು ಅಂತಂದ್ರೆ ರೈತರಿಗೆ ತೊಂದರೆ ಇಲ್ಲ. ಇದು ಏನಪ್ಪ ಅಂತಂದ್ರೆ ನಾವು ರೈತಿಯೊಳಗೆ ಎಲ್ಲ ಲುಕ್ಷನ್ ಅದ. ಏನೋ ಒಂದು ಗೌರ್ಮೆಂಟ್ ಏನಾರ ಅನುಕೂಲ ಮಾಡಬೇಕು. ಮಳೆ ಎಲ್ಲ ಹೆಂಗೆ ಇದೆ? ಮಳೆ ಆಗ್ಯಾದ್ರಿ ಈಗ ಒಂದು ಸಂಪೂರ್ಣ ಆಗ್ಯದ. ಮತ್ತು ಮುಂದೆ ಹೆಂಗೆ ಹೆಂಗೆ ಮಾಡ್ತೈತೆ ಏನು ಮಳೆಗಾಲ, ಅದು ಬೇರೆ ಕಡೆ ಆಟ ನೋಡೋಣ್ರಿ. ಅದು ಏನೇನು ಹಾಕದ ಯಾವ್ಯಾವ ಇದನ್ನು ತೊಗೊಂಬಂದಿರಿ? ಬೀಜ ಬೀಜ ನಾವು ಮೆಕ್ಕೆ ತೋಟ ತೊಗೊಂಡಿರಿ, ತೊಗರಿ ಬೀಜ ತೊಗೊಂಡಿರಿ. ಕಟ್ಟಿ ಒಳಗೆ ಏನೋ ಮತ್ತೀಗೆ ಬರ್ತಾವೆ ಕೇಳಬೇಕು. ಗೊಬ್ಬರ ಅನುಕೂಲ ಕೊಡೋಕೆ ತಯಾರಿಲ್ಲ ಅವರು. ಕಟ್ಟಿ ಯಾರು ನಮಗೆ ರೈತರಿಗೆ ಕಣಕಂಡು ರೈತರಿಗೆ ಅವ್ರು ಏನು ದೊಡ್ಡ ದೊಡ್ಡವ್ರಿಗೆ ಗಪ್ ಮಾಡಿಬಿಡಕ್ಕಂತ ಗೊಬ್ಬರ ಅನುಕೂಲ ಕೊಡೋಲ್ಲ. ಗೊಬ್ಬರ ಸಿಗಲ್ದು ನಮ್ಮ ಸೊಸೈಟಿ ಒಳಗೆ. ಅದನ್ನೇನು ಮಾಡಿ ಗೌರ್ಮೆಂಟ್ ಜರ ಅನುಕೂಲ ಮಾಡ್ಬೇಕು ನಮಗೆ ಗೊಬ್ಬರದು. ನಿಮ್ಮ ಹೆಸರು? ಪ್ರಕಾಶ್ ಬೆಲ್ಲದ.
ಒಂದು ವಾರದಿಂದ ಮಳೆ ಚೆನ್ನಾಗಾಗಿದೆ. ನಾವು ಗೋವಿನಜೋಳ ಬಿತ್ತಾ ಇದ್ದೀವಿ. ಒಂದು ಎಕರೆಕ್ಕೆ ಎರಡು ಪ್ಯಾಕೆಟು ಗೋವಿನಜೋಳ ಹೋಗ್ತಾವೆ. ಒಂದು ಹತ್ತು ಎಕರೆ ಇದು ಹತ್ತು ಪ್ಯಾಕೆಟ್ ಬೀಜ ಗೊಬ್ಬರ ಜೋರ ಸರ್ಕಾರದಿಂದ ಬೀಜ ಗೊಬ್ಬರ ತಂದವಿ. ನಾಲ್ಕು ಎಕರೆಕ್ಕೆ ಹತ್ತು ಪ್ಯಾಕೆಟ್ ಬೀಜ ಗೊಬ್ಬರ ಹೋಗುತ್ತೆ. ಒಂದು ಎಕರೆಕ್ಕೆ ಎರಡು ಪ್ಯಾಕೆಟ್ ಬೀಜ ಹೋಗುತ್ತೆ. ಮಳೆ ಹೆಂಗಾಗಿದೆ? ಮಳೆ ಅಂತ ಈಗ ಚೆನ್ನಾಗಾಗಿದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಹೆಸರು? ಬಸಮ್ಮ ಬೆಲ್ಲದ. ನಿಮ್ಮ ಪಗಾರ ಎಷ್ಟು ಕೊಡ್ತಾರೆ? ಪಗಾರ ಎರಡು ಪಗಾರ, ಮುಂಜಾನೆ ಹತ್ತು ಗಂಟೆ ಬರೋದು, ಆರು ಗಂಟೆ ಬರೋದು, ಎರಡು ನೂರು ಪಗಾರ ಆಗುತ್ತೆ. ಸೊ ಮುಖ್ಯವಾಗಿ ನಮ್ಮಲ್ಲಿ ತೊಗರಿ ಬಿತ್ತನೆ ಜಾಸ್ತಿ ಆಗ್ತಾ ಇದೆ. ಸೊ ಈಗಾಗಲೇ ಅರೌಂಡ್ 3.8 lakh ಹೆಕ್ಟರ್ಸ್ ಬಿತ್ತನೆ ಆಗಿದೆ. ಆ್ಯಸ್ ಅಗ್ನೆಸ್ಟ್ 4,15,000 ಹೆಕ್ಟರ್ ಗುರಿ ಇಟ್ಕೊಂಡಿದ್ವಿ. ಸೊ ಈಗಾಗಲೇ ಒಂದು 385,000 ಹೆಕ್ಟರ್ವರೆಗೆ ತೊಗರಿ ಬಿತ್ತನೆ ಆಗಿದೆ. ಇನ್ನು ಸ್ವಲ್ಪ ಹತ್ತಿ ಮೆಕ್ಕೆಜೋಳ ಬಿತ್ತನೆ ಆಗಬೇಕಾಗಿದೆ. ಸೊ ಹಂಗಾಗಿ ಒಟ್ಟು ಟೋಟಲ್ ಈ ವರ್ಷ ನಮ್ಮದು 100% ಬಿತ್ತನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಗೊಬ್ಬರ ಯಾವುದೇ ಸಮಸ್ಯೆಗಳಿಲ್ಲ. ನಮ್ಗೆ ಈಗಾಗಲೇ ಅರೌಂಡ್ 50,000 ಟನ್ ಬೇಕಾಗಿತ್ತು. ನಮ್ಮ ಹತ್ರ ಈಗಾಗಲೇ 93,000 ಟನ್ ದಾಸ್ತಾನು ಇದೆ. ಮತ್ತು ಬೀಜನೂ ಯಾವುದೇ ಸಮಸ್ಯೆ ಆಗಲಿಲ್ಲ. ಬೀಜನೂ ನಮ್ಗೆ ಈಗಾಗಲೇ 15,000 ಟನ್ ಕ್ವಿಂಟಲ್ನಲ್ಲಿ ಈಗಾಗಲೇ ನಾವು 14,000 ಕ್ವಿಂಟಲ್ ಕೊಟ್ಟಿದ್ದೀವಿ. ಇನ್ನೂ ಒಂದು 2,000 ನಮ್ಮ ಹತ್ರ ಇದೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಇಲ್ಲ ನಮ್ಮಲ್ಲಿ. ಮತ್ತು ರೈತರು ಈಗ ಕೆಲವೊಬ್ಬರು ತೊಗರಿ ಏನು ಮಾಡಿದ್ರಿ, ಅವರು ಇಳುವರಿ ಜಾಸ್ತಿ ಮಾಡಬೇಕಾಗಿದೆ. ಇಳುವರಿ ಜಾಸ್ತಿ ಮಾಡಬೇಕಪ್ಪ ಅಂತಂದರೆ ಏನು ಅಗಲು ಸಾಲು ಪದ್ಧತಿಯಲ್ಲಿ ಹಾಕಿದರೆ ಒಳ್ಳೆಯದು. ಇರಲಿಲ್ಲಪ್ಪ ಅಂತಂದರೆ ಈಗ ಗಿಡದಿಂದ ಗಿಡಕ್ಕೆ ಒಂದೊಂದು ತೂಟನಲ್ಲಿ ಒಂದೊಂದು ಅಗಿ ಇರಬೇಕು. ಸೊ ಅದು ಮಧ್ಯದಲ್ಲಿ ತಿನ್ನಿಂಗ್ ಮಾಡಿಬಿಟ್ರೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಮತ್ತು 45 ದಿನ ಆದಮೇಲೆ ಕುಡಿ ಚೂಟಬೇಕೆಲ್ಲ. ಕುಡಿ ಚೂಟಿದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಇದರಿಂದ ಇಳುವರಿನ ನಾವು ಜಾಸ್ತಿ ಮಾಡ್ಕೋಬೇಕು. ಸೊ ಇದಲ್ಲದೆ ನಮ್ಮ